ನಾಲ್ಕು ಸಾವಿರದ ಮುನ್ನೂರ ಐವತ್ತಾರರಲ್ಲಿ ಮೂರರ ಸ್ಥಾನ ಬೆಲೆಯನ್ನು ಕಂಡುಹಿಡಿಯಿರಿ ನಾನು ಸ್ಥಾನ ಬೆಲೆ ಲೆಕ್ಕದ ಬಗ್ಗೆ ಹೇಳುವುದೇನೆಂದ್ರೆ ಇಂಥ ಲೆಕ್ಕಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಇದ್ದಲ್ಲಿ ಅದು ನಿಮಗೆ ಮನದಟ್ಟಾಗಿ ಸ್ವಾಭಾವಿಕವಾಗಿ ಬಂದ್ಬಿಡುತ್ತೆ ಇಂಥ ಲೆಕ್ಕವನ್ನು ನೋಡಿದಾಗಲೆಲ್ಲ ನಾನು ಮೊದಲು ಅದನ್ನ ನಾಲ್ಕು ಸಾವಿರದ ಮುನ್ನೂರ ಐವತ್ತಾರನ್ನ ವಿಸ್ತರಿಸಿ ಬರೆದುಕೊಳ್ತೇನೆ ಆದ್ದರಿಂದ ನಾನು ಇದನ್ನು ಬರೆದುಕೊಳ್ಳುವಾಗ ಒಂದೊಂದು ಅಂಕಿಯನ್ನು ಬೇರೆ ಬೇರೆ ಬಣ್ಣಗಳಲ್ಲಿ ಬರೆಯುತ್ತೇನೆ ಈಗ ನಾಲ್ಕು ಸಾವಿರದ ಮುನ್ನೂರ ಐವತ್ತಾರು ಯಾವುದಕ್ಕೆ ಸಮ ಅಂದರೆ ನಾನು ಹೇಗೆ ಹೇಳ್ತೀನಿ ಅಂತ ಗಮನವಿಟ್ಟು ಕೇಳಿ ಅದು ನಾಲ್ಕು ಸಾವಿರ ನಾಲ್ಕು ಸಾವಿರ ಕೂಡಿಸು ಮುನ್ನೂರು ಕೂಡಿಸು ಮುನ್ನೂರು ಕೂಡಿಸು ಐವತ್ತು ಕೂಡಿಸು ಐವತ್ತು ಕೂಡಿಸು ಆರು ಈಗ ನಾವು ಮೊದಲು ಹೇಳಿದ ರೀತಿಯಲ್ಲೇ ಇನ್ನೊಮ್ಮೆ ಹೇಳೋಣ ನಾಲ್ಕು ಸಾವಿರದ ಮುನ್ನೂರು ಮತ್ತು ಐವತ್ತಾರು ಈಗ ಇದರ ಬಗ್ಗೆ ಯೋಚಿಸುವ ಮತ್ತೊಂದು ವಿಧಾನವೆಂದರೆ ಇದನ್ನು ಈ ರೀತಿಯಲ್ಲೂ ಹೇಳಬಹುದು ಇದು ನಾಲ್ಕು ಸಾವಿರಗಳು ನಾಲ್ಕು ಸಾವಿರಗಳು ಕೂಡಿಸು ಅಥವಾ ಜೊತೆಗೆ ಅಂತಲೂ ಹೇಳಬಹುದು ಆದ್ದರಿಂದ ಕೂಡಿಸು ಮೂರು ನೂರುಗಳು ಮೂರು ನೂರುಗಳು ಕೂಡಿಸು ಐವತ್ತು ಅಂದರೆ ಐದು ಹತ್ತುಗಳು ಐದು ಹತ್ತುಗಳು ಕೂಡಿಸು ಆರು ಹಾಗೂ ಬರೀ ಆರು ಎನ್ನುವ ಬದಲು ನಾವು ಕೂಡಿಸು ಆರು ಒಂದುಗಳು ಅಥವಾ ಆರು ಬಿಡಿಗಳು ಎಂದು ಹೇಳಬಹುದು ಈಗ ನಾವು ಮೂಲ ಸಂಖ್ಯೆ ನಾಲ್ಕು ಸಾವಿರದ ಮುನ್ನೂರ ಐವತ್ತಾರಕ್ಕೆ ವಾಪಸ್ಸು ಹೋದಾಗ ಇದು ಅದನ್ನು ನಾನು ಬರೆದು ತೋರಿಸ್ತೇನೆ ನಾಲ್ಕು ಬೇಡ ಹೀಗೆ ಬರೆದು ತೋರಿಸ್ತೇನೆ ನಾಲ್ಕು ಸಾವಿರಗಳು ಮೂರು ನೂರುಗಳು ಮೂರು ನೂರುಗಳು ಐದು ಹತ್ತುಗಳು ಐದು ಹತ್ತುಗಳು ಮತ್ತು ಆರು ಒಂದುಗಳು ಆದ್ದರಿಂದ ನಾಲ್ಕು ಸಾವಿರದ ಮುನ್ನೂರ ಐವತ್ತಾರರಲ್ಲಿ ಮೂರರ ಸ್ಥಾನ ಬೆಲೆ ಕೇಳಿದರೆ ನಮ್ಮ ಗಮನ ಇರುವುದು ಇಲ್ಲಿರುವ ಮೂರರ ಬಗ್ಗೆ ಹಾಗೂ ಅದರ ಸ್ಥಾನದ ಬೆಲೆ ಬಗ್ಗೆ ಅದು ನೂರರ ಸ್ಥಾನದಲ್ಲಿದೆ ಇಲ್ಲಿ ಒಂದು ನಾಲ್ಕು ಇದ್ದಿದ್ದರೆ ಅದು ನಾಲ್ಕು ನೂರು ಆಗ್ತಿತ್ತು ಒಂದು ಐದು ಇದ್ದಿದ್ದರೆ ಅದು ಐದು ನೂರು ಆಗ್ತಿತ್ತು ಅರ್ಥವಾಯ್ತಾ ಬಲದಿಂದ ಅದು ಮೂರನೆಯದು ಇದು ಒಂದರ ಸ್ಥಾನ ಅಂದರೆ ಆರು ಒಂದುಗಳು ಐದು ಹತ್ತುಗಳು ಮೂರು ನೂರುಗಳು ಆದ್ದರಿಂದ ಇಲ್ಲಿ ಉತ್ತರ ಏನೆಂದರೆ ಮೂರು ನೂರರ ಸ್ಥಾನದಲ್ಲಿದೆ